ವಿರಾಮದ ಬಳಿಕ ಮತ್ತೆ ಸ್ವಾಗತ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ ಅವರ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವ ಶಿರೋನಾಮೆಯನ್ನು ಹೊಂದಿದ ಉದಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಲೇಖನವನ್ನು ಆಧರಿಸಿ ಇಂದಿನ ಸಂಚಿಕೆ ನಿಮ್ಮನ್ನು ತಲುಪ್ತಾ ಇದೆ. ಎಲ್ಐಸಿಯ ಮುಂದೆ ಬಳಕೆದಾರರ ವೇದಿಕೆಯ ವತಿಯಿಂದ ನೀಡಲ್ಪಟ್ಟಂತಹ ಕೋರಿಕೆ, ವಿವಾದಾತೀತ ದಾಖಲೆಯನ್ನು ನಮಗೆ ಕೊಡಿ ಅನ್ನುವಂತಹ ಬೇಡಿಕೆಗೆ ಯಾವ ರೀತಿಯ ಪ್ರತಿಕ್ರಿಯೆ ದೊರೆಯಿತು, ಏನಾಯಿತು, ಕೊಟ್ಟಂತಹ ದಾಖಲೆ ಯಾವುದು, ಅದು ಎಷ್ಟರ ಮಟ್ಟಿಗೆ ವಿವಾದಾತೀತವಾಗಿತ್ತು ಅನ್ನೋ ಎಲ್ಲ ವಿವರಗಳನ್ನು ನೋಡೋಣ ಇದೀಗ. ಬಳಕೆದಾರರ ನ್ಯಾಯಾಲಯಕ್ಕೆ ಎಲ್ಐಸಿ ಅವರೊಂದಿಗಿದ್ದ ವಿವಾದಾತೀತ ಪುರಾವೆಯನ್ನು ಪಡೆಯುವ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ಈ ಪ್ರಕರಣವನ್ನು ಜಿಲ್ಲಾ ಬಳಕೆದಾರರ ನ್ಯಾಯಾಲಯಕ್ಕೊಯ್ಯಲಾಯಿತು. ವಿಮಾ ಪಾಲಿಸಿ ಪಡೆಯುವ ಮೊದಲೇ ಶಂಭು ಪೂಜಾರಿ ಏಡ್ಸ್ ರೋಗಾಣು ಪೀಡಿತನಾಗಿರೋದು ಸತ್ಯಕ್ಕೆ ದೂರವಾಗಿರುವುದರಿಂದ ವಿಮಾ ಹಣವನ್ನು ಬಡ್ಡಿ ಸಹಿತ ನೀಡುವಂತೆ ಆದೇಶಿಸಲು ನ್ಯಾಯಾಲಯಕ್ಕೆ ಕೋರಲಾಯಿತು. ಎಲ್ಐಸಿಯೊಂದಿಗಿನ ಪುರಾವೆ ಕೊನೆಗೂ ಹೊರಬಂತು. ಈ ಪ್ರಕರಣದಲ್ಲಿ ತಮ್ಮ ನಿಲುವನ್ನು ಪ್ರತಿಪಾದಿಸಲು ಎಲ್ಐಸಿಯ ಪ್ರತಿನಿಧಿ ಕುಂದಾಪುರದ ಶ್ರೀರಾಮ ಡಯಾಗ್ನೋಸ್ಟಿಕ್ ಸೆಂಟರ್ನ ದೃಢಪತ್ರಿಕೆಯೊಂದನ್ನು ನ್ಯಾಯಾಲಯ ಹಾಜರುಪಡಿಸಿದರು. ಈ ಸರ್ಟಿಫಿಕೇಟ್ನಲ್ಲಿ ಶಂಭು ಪೂಜಾರಿ ಎಂಬ ಹೆಸರು ಇತ್ತೇ ವಿನಃ ಈತನ ತಂದೆ ಯಾರು, ವಿಳಾಸವೇನು ಎಂಬುದೂ ಇರಲೇ ಇಲ್ಲ. ಊರಿನ ಹೆಸರೂ ಇರಲಿಲ್ಲ. ಈ ರಕ್ತ ಪರೀಕ್ಷೆಯ ರಿಪೋರ್ಟು ಪರಿಶೀಲಿಸಿದಾಗ ಇದು ಪಾಲಿಸಿದಾರರ ಶಂಭು ಪೂಜಾರಿಯದ್ದೇ ಎಂದು ಸಾಧಿಸಲು ಎಲ್ಐಸಿ ವಿಫಲವಾಗಿರುವುದನ್ನು ಗಮನಿಸಿದ ನ್ಯಾಯಾಧೀಶರು ವಿಧವೆ ಶ್ರೀಮತಿ ಗಿರಿಜಾ ಪೂಜಾರ್ತಿಗೆ ವಿಮಾ ಹಣವಾದ 20,000 ರೂಪಾಯಿಗಳನ್ನು ಶಂಭು ಪೂಜಾರಿ ಮರಣ ದಿನಾಂಕದಿಂದ ಬಡ್ಡಿ ಸಹಿತ ನೀಡಲು ಆದೇಶಿಸಿದ್ದಾರೆ. ನ್ಯಾಯಾಲಯದ ಖರ್ಚನ್ನು ನೀಡಲು ಈ ತೀರ್ಪಿನಲ್ಲಿ ಆದೇಶಿಸಲಾಗಿದೆ. ಇದು ವಿವಾದಾತೀತ ಪುರಾವೆಯೇ? ಈ ಪ್ರಕರಣದಲ್ಲಿ ಬಳಕೆದಾರರ ನ್ಯಾಯಾಲಯ ನೀಡಿರುವ ತೀರ್ಪಿನಿಂದ ಗಿರಿಜಾ ಪೂಜಾರ್ತಿಗೆ ವಿಮಾ ಹಣವೇನೋ ಸಿಕ್ಕಿರಬಹುದು, ಆದರೆ ನ್ಯಾಯ ಸಿಕ್ಕಿದೆ ಎಂದು ನೀವು ಭಾವಿಸುವಿರಾ? ತಾವು ಮಾಡಿರುವ ಬೇಜವಾಬ್ದಾರಿಯುತ ಆಪಾದನೆಯಿಂದಾಗಿ ಗಿರಿಜಾಳಿಗೆ, ಆಕೆಯ ಕುಟುಂಬಕ್ಕೆ ಎಷ್ಟು ಅನ್ಯಾಯವಾಗಿದೆ ಎಂದು ಎಲ್ಐಸಿಯ ಅಧಿಕಾರಿಗಳಿಗೂ ಗೊತ್ತಿಲ್ಲದಿರುವಾಗ ನ್ಯಾಯ ಅನ್ಯಾಯಗಳ ವಿವೇಚನೆಯಲ್ಲಿ ಬಂತು. ಯಾವುದೇ ವ್ಯಕ್ತಿ ಪಾಲಿಸಿ ಪಡೆದು 1 ವರ್ಷದ ಒಳಗೆ ಸತ್ತು ಹೋದಲ್ಲಿ ವಾರಿಸುದಾರರಿಗೆ ವಿಮಾ ಹಣ ನೀಡುವ ಮೊದಲು ಆ ಪ್ರಕರಣದ ವಿವರವಾದ ತನಿಖೆಯಾಗಬೇಕೆಂಬುದು ಎಲ್ಐಸಿಯ ನಿಯಮ. ಇಂತಹ ತನಿಖೆ ಆಗಲೇಬೇಕೆಂದು ನಾವು ಒಪ್ಪುತ್ತೇವೆ. ಏಕೆಂದರೆ ಜೀವ ವಿಮಾ ನಿಗಮದೊಂದಿಗಿರುವುದು ಪಾಲಿಸಿದಾರರ ಹಣ, ಅದು ರಾಷ್ಟ್ರೀಯ ಸೊತ್ತು, ಅದನ್ನು ದೋಚಲು ಯಾರಿಗೂ ಅವಕಾಶ ಕೊಡಬಾರದು. ಆದರೆ ಇಂತಹ ತನಿಖೆ ಮಾಡುವಾಗ ಜಾಗರೂಕತೆಯಿಂದ ಮಾಹಿತಿ ಸಂಗ್ರಹಿಸುವುದು ಹಾಗೂ ಅಮಾಯಕ ವಿಧವೆಯರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳುವುದು ಎಲ್ಐಸಿಯಂತಹ ಜವಾಬ್ದಾರಿಯುತ ಸಂಸ್ಥೆಯ ಕರ್ತವ್ಯವಲ್ಲವೇ? ಇಲ್ಲಿ ಈ ಪ್ರಕರಣದಲ್ಲಿ ಎಲ್ಐಸಿಯ ಕುಂದಾಪುರದ ಅಧಿಕಾರಿಗಳು ಹೊಣೆಗಾರಿಕೆಯಿಂದ ವರ್ತಿಸಿದ್ದಾರೆಯೇ ಎನ್ನುವುದನ್ನು ಪರಿಶೀಲಿಸೋಣ. ಬಿಲ್ಲವ ಜಾತಿಯಲ್ಲಿ ಶಂಭು ಪೂಜಾರಿ ಎಂಬುದು ಸಾಮಾನ್ಯವಾಗಿ ಎಲ್ಲಾ ಕುಟುಂಬದಲ್ಲೂ ಇರುವ ಹೆಸರು. ನ್ಯಾಯಾಲಯದಿಂದ ಈ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡ ಪ್ರತಿಷ್ಠಾನದ ಕಾರ್ಯಕರ್ತರು ಶ್ರೀರಾಮ ಡಯಾಗ್ನೋಸ್ಟಿಕ್ ಸೆಂಟರ್ನ ವೈದ್ಯ ಡಾಕ್ಟರ್ ಶ್ರೀಕರ್ ಭಟ್ ಅವರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ವಿಚಾರಿಸಿದಾಗ ರಕ್ತ ಪರೀಕ್ಷೆ ಮಾಡಿಸಿಕೊಂಡಿದ್ದಾನೆ ಎನ್ನಲಾದ ಶಂಭು ಪೂಜಾರಿಯ ವಿಳಾಸ ಅಥವಾ ತಂದೆಯ ಹೆಸರು ರಿಜಿಸ್ಟರ್ನಲ್ಲಿ ಇಲ್ಲದಿರುವುದನ್ನು ಖಚಿತಪಡಿಸಿದರು. ಅದೆಲ್ಲ ಬಿಡಿ, ಈ ಇಷ್ಟು ಮಾಹಿತಿ ಸಂಗ್ರಹಿಸಲು ಸಾಧ್ಯವಾದಲ್ಲಿ ತಮ್ಮ ಕರ್ತವ್ಯಕ್ಕಾಗಿ ಸಾಕಷ್ಟು ಸಂಬಳ ಪಡೆಯುವ ಎಲ್ಐಸಿ ಅಧಿಕಾರಿಗಳು ಇದೇ ಮಾಹಿತಿ ಸಂಗ್ರಹಿಸಲು ಸಾಧ್ಯವಿರಲಿಲ್ಲವೇ? ಸಾಮಾಜಿಕ ಹೊಣೆಗಾರಿಕೆ. ಈಗಾಗಲೇ ಇಹ ಲೋಕ ತ್ಯಜಿಸಿರುವ ತನ್ನ ಪಾಲಿಸಿದಾರನೋರ್ವನಿಗೆ ಏಡ್ಸ್ನಂತಹ ಭಯಂಕರ ರೋಗವಿದೆ ಎಂದು ಲಿಖಿತದಲ್ಲಿ ನೀಡುವ ಮೊದಲು ಅವಿದ್ಯಾವಂತಳಾಗಿರುವ ಆಕೆಯ ಹಾಗೂ ಆಕೆಯ ಕುಟುಂಬದ ರಕ್ಷಣೆಗೆ ಸೂಕ್ತ ಮಾರ್ಗದರ್ಶನ ನೀಡುವ ಹೊಣೆಗಾರಿಕೆ ಯೋಗಕ್ಷೇಮಂ ವಹಾಮ್ಯಹಂ ಎಂಬ ಉದಾತ್ತ ಧ್ಯೇಯವನ್ನು ಹೊಂದಿರುವ ಎಲ್ಐಸಿಯಂತಹ ಸಂಸ್ಥೆಯ ಅಧಿಕಾರಿಗಳಿಗೆ ಇಲ್ಲವೇ? ನನಗೆ ಎಲ್ಐಸಿಯವರು ವಿಮಾ ಹಣ ನೀಡದಿದ್ದರೂ ಚಿಂತೆ ಇರಲಿಲ್ಲ. ಆದರೆ ಇಹಲೋಕ ತ್ಯಜಿಸಿದ ಅವರ ಮೇಲೆ ಸತ್ಯ ಮರೆಮಾಚಿದ ಎಂದು ಸುಳ್ಳು ಆಪಾದನೆ ಮಾಡಿದರು.
ಅವರು ಭಯಂಕರ ರೋಗವಾದ ಏಡ್ಸ್ನಿಂದ ನರಳುತ್ತಿದ್ದರು ಎಂದು ಮಾನಹಾನಿ ಮಾಡಿದರು. ಸತ್ತು ಹೋದ ಮೇಲೆ ಆಪಾದನೆ ಮಾಡಿರುವುದರಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅವಕಾಶವಿಲ್ಲವಾಯಿತು ಎಂದು ಗಿರಿಜಾ ಪೂಜಾರ್ಥಿ ಇಂದಿಗೂ ದುಃಖಿಸುತ್ತಾರೆ. ಇಂದಿಗೂ ಕೆಲವರು ನಮ್ಮನ್ನು ಅಸ್ಪೃಶ್ಯರಂತೆ ನೋಡುತ್ತಾರೆ. ಮುಂದೆ ಮದುವೆಯಾಗಲಿರುವ ನನ್ನ ಎರಡು ಹೆಣ್ಣು ಮಕ್ಕಳ ಮೇಲೂ ಈ ಸುಳ್ಳು ಆಪಾದನೆ ದುಷ್ಪರಿಣಾಮ ಮಾಡುವ ಸಾಧ್ಯತೆ ಇದೆ. ನಾನು ಯಾರ್ಯಾರಿಗೆ ಮನವರಿಕೆ ಮಾಡಲಿ? ನೀವೇ ಏನಾದರೂ ಮಾಡಿ ಅಯ್ಯ ಎಂದು ಈ ಸಹೋದರಿ ಕಣ್ಣೀರು ಸುರಿಸುವಾಗ ಕರುಳು ಕಿತ್ತು ಬರುತ್ತದೆ. ಡಾಕ್ಟ್ರೆ, ಅಂತೂ ಒಂದು ಹಂತದಲ್ಲಿ ಈ ಪ್ರಕರಣ ಬಂದು ನಿಲ್ತು. ಇದು ಸೋಲೋ ಗೆಲುವೋ ಅನ್ನೋದ್ರ ಬಗ್ಗೆ ನಾವು ಆಮೇಲೆ ಮಾತನಾಡೋಣ. ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ ನಿಮ್ಮನ್ನು ಕೇಳಬೇಕಿದೆ. ಇಂತಹ ಒಂದು ಒಂದು ಬಹುಪಾಲು ನಾವು ಆಡು ಮಾತಿನಲ್ಲಿ ಹೇಳುತ್ತಿದ್ರೆ ಒಂದು ದೊಡ್ಡ ಬ್ಲಂಡರ್. ಇದನ್ನು ಈ ರೀತಿಯಲ್ಲಿ ಸೃಷ್ಟಿ ಮಾಡಿಕೊಂಡು ಅದನ್ನು ವಿವಾದಾತೀತ ದಾಖಲೆ ಅನ್ನುವುದಾಗಿ ಅದನ್ನು ಪ್ರಸ್ತುತಪಡಿಸಿದ್ದು ಒಂದು ಹುಂಬತನದ ಪರಮಾವಧಿ ಅಂತ ಅನಿಸೋದಿಲ್ಲ. ಯಾಕೆ ಈ ಥರ ಮಾಡಿದ್ರು ನೋಡಿ, ಈ ನೀವು ಆ ಟಿ ವಿ ಪರದೆ ಮೇಲೆ ಸ್ಪಷ್ಟವಾಗಿ ನೋಡಿ, ಅದರಲ್ಲಿ ಎರಡೂ ಸಮಸ್ಯೆ ಇದೆ. ಒಂದನೇದು ಈ ಎಚ್ ಐ ವಿಗೆ ಟೆಸ್ಟ್ ಮಾಡಿದ್ದು, ಅದಕ್ಕೆ ಎರಡು ಟೆಸ್ಟ್ಗಳಿವೆ, ಎರಡು ಪರೀಕ್ಷೆ ಇದೆ. ಒಂದು ಪರೀಕ್ಷೆಯಲ್ಲಿ ಇವರು ಟೆಸ್ಟ್ ಮಾಡಿದ್ದಾರೆ, ಅದು ಕನ್ಫರ್ಮೇಟರಿ ಟೆಸ್ಟ್ ಅಲ್ಲ. ಶ್ರೀರಾಮ್ ಡಯಾಗ್ನೋಸ್ಟಿಕ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ನಲ್ಲಿ ಪರೀಕ್ಷೆ ನಡೆದಿದೆ. ಡಾಕ್ಟರ್ ಎಸ್ ವಿ ಶ್ರೀಕರ್ ಭಟ್ ಅವರ ಒಂದು ಕ್ಲಿನಿಕ್ನಲ್ಲಿ ಪರೀಕ್ಷೆ ನಡೆದದ್ದು. ನೇಮ್ ಶ್ರೀ ಶಂಭು ಪೂಜಾರಿ, ರೆಫರೆನ್ಸ್ ನಂಬರ್ 18901, ಏಜ್ 42 ಇಯರ್ಸ್, ಸೆಕ್ಸ್ ಮೇಲ್, ರೆಫರ್ಡ್ ಬೈ ಸೆಲ್ಫ್. ಸಿರಿಯಾಲಾಜಿಕಲ್ ಟೆಸ್ಟ್, ಫಸ್ಟ್ ಎಲಿಸಾ ಫಾರ್ ಎಚ್ ಐ ವಿ 1 and 2, ಮೆಥಡ್ ಗೋಲ್ಡ್ ಲಿಂಕ್ಡ್ ಇಮ್ಯುನೋರೋಸ್ ಬೆಂಟ್ ಎಸ್ಎ. ಈ ಎಸ್ಎಲ್ಲಿ ಇದು ಕನ್ಫರ್ಮೇಟರಿ ಟೆಸ್ಟ್ ಅಲ್ಲ, ಇದು ಇಲ್ವೋ ಇದೆ ಅಂತ. ಒಂದು ವೇಳೆ ಇದರಲ್ಲಿ ಪಾಸಿಟಿವ್ ಬಂದ್ರೂ ವೆಸ್ಟರ್ನ್ ಬ್ಲಾಕ್ ಟೆಸ್ಟ್ ಅಂತ ಹೇಳಿ ಇನ್ನೊಂದಿದೆ. ರಿಸಲ್ಟ್ ಪಾಸಿಟಿವ್ ಫಾರ್ ದ ಬೋತ್ ಎಚ್ ಐ ವಿ 1 and 2 ಆಂಟಿಬಾಡೀಸ್. ಆಲ್ ಪಾಸಿಟಿವ್ ರಿಸಲ್ಟ್ಸ್ ಬೈ ದಿಸ್ ಮೆಥಡ್ ಆರ್ ಟು ಬಿ ಕನ್ಫರ್ಮ್ಡ್ ಬೈ ವೆಸ್ಟರ್ನ್ ಬ್ಲಾಕ್ ಎಸ್ಎ. ಥ್ಯಾಂಕ್ಸ್ ಫಾರ್ ರೆಫರೆನ್ಸ್ ಸಿಗ್ನೇಚರ್. ನೋಡಿ, ಅದನ್ನು ಎರಡನೇದು ಅವರು ಮಾಡಿದ್ರೆ, ಎರಡನೇದನ್ನು ಮಾಡಿ ಅದು ಎಚ್ ಐ ವಿ ಪಾಸಿಟಿವ್ ಅಂತ ಆಗಿದ್ರೆ ಅದು ಆಲ್ಮೋಸ್ಟ್ ಕನ್ಫರ್ಮೇಟರಿ ಟೆಸ್ಟ್ ಅಂತ ಆಗ್ತಿತ್ತು. ಅದು ಮೊದಲನೇ ಹೆಜ್ಜೆ. ಎರಡನೇದು, ಇಡೀ ಈ ಪತ್ರಿಕೆ ಇದು ಇದು ಈ ದೃಢಪತ್ರಿಕೆ ಸರ್ಟಿಫಿಕೇಟ್ ಅವರಿಗೆ ಒಂದು ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಸೆಂಟರ್ನಿಂದ ಸಿಕ್ಕಿತು. ಇಲ್ಲಿ ಮೊದಲ ಪ್ರಶ್ನೆ, ಮೂಲ ಪ್ರಶ್ನೆ ಅಂತ ಹೇಳಿದರೆ, ಇದು ಈ ನಮ್ಮ ಶಂಭು ಪೂಜಾರಿ ಇದ್ದೇ ಅಂತ ಹೇಗೆ ಗೊತ್ತು? ಸನ್ ಆಫ್ ಅಂತ ಯಾರಂತ ಇಲ್ಲ, ವಿಳಾಸ ಯಾರಂತ ಇಲ್ಲ. ಶಂಭು ಪೂಜಾರಿ 40 ವರ್ಷ, ಇದು 42 ವರ್ಷದ್ದು ಯಾರದ್ದು? ಅದು ಹೆಚ್ಚು ಕಡಿಮೆ ಆಗಿದೆ ಅಂತ ಎಣಿಸೋಣ. ಆದರೆ ಸಮಸ್ಯೆ ಇಲ್ಲಿ ಅಂತ ಹೇಳಿದರೆ, ಈ ಶಂಭು ಪೂಜಾರಿ ಆ ಶಂಭು ಪೂಜಾರಿ ಒಬ್ಬರೇ ಅಂತೇಳಿ ಹೇಗೆ ಗೊತ್ತು? ಫೋಟೋ ಇಲ್ಲ, ಬೇರೆ ಯಾವುದೇ ದಾಖಲೆ ಇಲ್ಲ, ಅಡ್ರೆಸ್ ಇಲ್ಲ. ನಾವು ಡಾಕ್ಟರ್ ಶ್ರೀಕರ್ ಭಟ್ಟರನ್ನ ಸಂಪರ್ಕ ಮಾಡಿ ಕೇಳಿದ್ವು, ನೋಡಿಯಪ್ಪ ಈಗ ನಿಮ್ಮ ಇಂತಿಂತದ್ದು ಎಲ್ ಐ ಸಿ ಅವರಿಗೆ ಕೊಟ್ಟಿದ್ದೀರಿ, ಇದರದ್ದು ನಾವು ನೋದಿದ್ದೇವೆ, ಈ ಶಂಭು ಪೂಜಾರಿ ವಿಳಾಸ ಕೊಡಿ ಅಂತ ಅವ್ರು ಕೇಳಿದ್ವು. ಹೌದಿರ್ಬೋದು ಅಂತ ಅವ್ರು ಹೇಳಿದ್ರು, ನಮ್ಮ ಲ್ಯಾಬೊರೇಟರಿಯಲ್ಲಿ ವಿಳಾಸ ಇಟ್ಟುಕೊಳ್ಳುವ ನಾವು ಪ್ರಶ್ನೆಯೇ ಇಲ್ಲ. ಯಾಕೆ ಇಲ್ಲ ಕೇಳಿದೆ, ಅದು ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಯಾರ್ಯಾರು ಬರ್ತಾರೆ ಅವರದ್ದು ಒಂದು ಸರ್ಟಿಫಿಕೇಟ್, ಒಂದು ಕಾಪಿ ನಾವು ಇಟ್ಟುಕೊಳ್ಬೇಕಾಗ್ತದೆ. ಯಾವ ಡೀಟೇಲ್ಸ್ ಅವ್ರು ಕೊಡ್ತಾರೆ ಅದನ್ನೆಲ್ಲ ಸರ್ಟಿಫಿಕೇಟ್ನಲ್ಲಿ ಬರೆದು ನಾವು ಕೊಡ್ತೇವೆ. ಒಂದು ವೇಳೆ ಇಂತಿಂಥ ಡಾಕ್ಟರ್ ರೆಫರ್ ಮಾಡಿದರೆ ಅಂತಿಂಥ ಡಾಕ್ಟರ್ನ ಹೆಸರು. ಹಾಗಾಗಿ ಇದರಲ್ಲಿ ಕೆಲವರು ತಾವೇ ಬಂದು ನನಗೆ ಒಂದು ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ನಾವು ಸ್ವಲ್ಪ ಅದನ್ನು ಮಾಡಬಹುದು, ಯಾಕಂದರೆ ಅದು ಡಯಾಗ್ನೋಸ್ಟಿಕ್ ಆದ್ದರಿಂದ ಅದಕ್ಕೆ ಡಾಕ್ಟರ್ದೇ ಸರ್ಟಿ ಇದು ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ. ನಾವು ಮಾಡಿದ್ದೇವೆ. ಎಲ್ ಐ ಸಿ ಅವರು ಬಂದು ಎಲ್ಲ ಪರಿಶೀಲನೆ ಮಾಡುವಾಗ ಇದೊಂದು ಕಾಪಿ ಕೊಡಿ ಹೇಳಿದರು. ನಾವು ಕಾಪಿ ಕೊಟ್ಟು ಅದಕ್ಕೆ ಟ್ರೂ ಕಾಪಿ ಅಂತೇಳಿ ಸಿಗ್ನೇಚರ್ ಹಾಕಿ ಕೊಟ್ಟದ್ದು ಹೌದು. ಆದರೆ ಈ ಶಂಭು ಪೂಜಾರಿ ಯಾರು, ಆ ಶಂಭು ಪೂಜಾರಿ, ಅದು ನಮ್ಮ ಕೆಲಸವೇ ಅಲ್ಲ. ನಮಗೆ ಅದಕ್ಕೂ ಇದಕ್ಕೂ ನಮಗೆ ಯಾವುದೇ ಜವಾಬ್ದಾರಿ ಇಲ್ಲ, ಸಂಬಂಧವೂ ಇಲ್ಲ. ಹಾಗಾದರೆ ನಮ್ಮ ಪ್ರಶ್ನೆ, ಈ ಶಂಭು ಪೂಜಾರಿ ಆ ಶಂಭು ಪೂಜಾರಿ ಹೌದೋ ಹೌದು ಅಂತೇಳಿ ಇವರು ಕಂಡು ಹುಡುಕಿದ್ದು ಹೇಗೆ, ನಿರ್ಧರಿಸಿದ್ದು ಹೇಗೆ ಹೇಗೆ? ಎರಡನೇದು, ಇದಕ್ಕಾಗಿ ನಾವೊಂದು ಸಣ್ಣ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ಕುಂದಾಪುರದ ತಹಸೀಲ್ದಾರರ ಕಚೇರಿಗೆ ಹೋಗಿ ವೋಟರ್ ಲಿಸ್ಟ್ ಅನ್ನು ಕೇಳಿದ್ದು. ವೋಟರ್ ಲಿಸ್ಟ್ನಲ್ಲಿ
ಒಟ್ಟು 12 ಜನ ಶಂಭು ಪೂಜಾರಿ ಇದ್ದಾರೆ. ಅದರಲ್ಲಿ 6 ಮಂದಿ ಶಂಭು ಪೂಜಾರಿ 40ರ ಆಸುಪಾಸಿನವರು. ಅವರ ತಂದೆ ತಾಯಿ ಎಲ್ಲ ಬೇರೆ, ಎಲ್ಲ ವಿಳಾಸ ಎಲ್ಲ ಬೇರೆ ಇದೆ. ಅವರಲ್ಲಿ ಒಬ್ಬರು ಯಾಕೆ ಆಗಿರಬಾರ್ದು? ಒಂದು ಶಂಭು ಪೂಜಾರಿ ಎಂಬುದು ಈ ಈಡಿಗ ಒಂದು ಕಮ್ಯುನಿಟಿಯಲ್ಲಿ, ಸಮಾಜದಲ್ಲಿ ಒಂದು ಬಹಳ ಸಾಮಾನ್ಯವಾದ ಹೆಸರು ಅದು. ಅದು ಕುಂದಾಪುರದಲ್ಲಿ ಮಾತ್ರ, ಉಡುಪಿ, ಬ್ರಹ್ಮಾವರ, ಗೊಂಗೊಳ್ಳಿ ಅಲ್ಲಿ ಎಲ್ಲಿಯೂ ಇರುವ ಶಂಭು ಪೂಜಾರಿಯಲ್ಲಿ ಬಂದು ಟೆಸ್ಟ್ ಮಾಡಿರಲೂಬಹುದು. ಇದು ಯಾವ ಪ್ರದೇಶದ ಕುಂದಾಪುರದ ವೋಟರ್ ಲಿಸ್ಟ್ನಲ್ಲಿ ಸಿಕ್ಕಿದ್ದು 12 ಹೆಸರು. ಅದರಲ್ಲಿ 6 ಮಂದಿ ಹತ್ತಿರದಲ್ಲಿ ಇದ್ದವರು ಇದ್ದಾರೆ. ಹಾಗಾದರೆ ನಮ್ಮ ಪ್ರಶ್ನೆ ಇರಲಿ, ಇವರು ಎಲ್ ಐ ಸಿ ಅವರು ವಿವಾದಾತೀತ ಅಂತ ಹೇಳಬೇಕಂತಾದರೆ, ದೇ ಶುಡ್ ಹ್ಯಾವ್ ಡನ್ ದೇರ್ ಮ್ಯಾಕ್ಸಿಮಮ್ ಬೆಸ್ಟ್ ಟು ರೀಚ್ ದ ಟ್ರುತ್. ಇಲ್ಲದಿದ್ದರೆ ನೋಡಿ, ಎಷ್ಟೋ ಜನ ನಮಗೆ ಪ್ರಶ್ನೆ ಕೇಳ್ತಾರೆ ಇದರಲ್ಲಿ, ಇವರಿಗೆ ಕೋರ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲವೋ ನಿಮಗೆ ಅಂತೇಳಿ, ಮಾನಹಾನಿಗಾಗಿ ಅವಶ್ಯವಾಗಿ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಯಾಕಂತೇಳಿದರೆ ಆ್ಯಕ್ಟ್ ಡನ್ ಇನ್ ಗುಡ್ ಫೇತ್ ಎಂಬುದಕ್ಕೆ ಇವರಿಗೆ ರಕ್ಷಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆ್ಯಕ್ಟ್ ಡನ್ ಇನ್ ಗುಡ್ ಫೇತ್ ಅಂತ ಒಂದು ರಕ್ಷಣೆ ಸಿಗಬೇಕಂತ ಆದರೆ, ಅವರು ಟು ರೀಚ್ ದ ಟ್ರುತ್, ಸತ್ಯವನ್ನು ಕಂಡು ಹುಡುಕಲು ತಮ್ಮಿಂದ ಆದಷ್ಟು ಪ್ರಯತ್ನವನ್ನು ಮಾಡಿರಬೇಕು. ಇಲ್ಲಿ ಏನು ಪ್ರಯತ್ನ ಮಾಡಿದ್ದಾರೆ ಅಂತ ತಾವೇ ಹೇಳಿ. ಅಲ್ಲ, ನನಗೊಂದು ಪ್ರಶ್ನೆ ಉಳಿದಿರುವಂಥದ್ದು, ಈಗ ಇಲ್ಲಿ ನಾವೇ ಈಗ ಅದನ್ನು ಗಮನಿಸಿದ ಹಾಗೆ ಯಾವ ರೀತಿಯಿಂದ ನೋಡಿದರೂ ಇದು ಶಂಭು ಪೂಜಾರಿ ಇದು ಅಲ್ಲ, ತಾವು ಪಾಲಿಸಿ ಕೊಟ್ಟಂತಹ ಶಂಭು ಪೂಜಾರಿ ಅಂತೂ ಅಲ್ಲವೇ ಅಲ್ಲ ಎಂದು ಉದಾರವಾಗಿ ಅಥವಾ ವಾಸ್ತವವಾಗಿ ಹೇಳಿ ಗಿರಿಜಾ ಪೂಜಾರ್ಥಿಗೆ ಏನು ಸಲ್ಲಬೇಕಿತ್ತೋ ಅದನ್ನು ಕೊಡುವುದರಲ್ಲಿ ಎಲ್ ಐ ಸಿಗೆ ಇದ್ದಂತಹ ಘನತೆ ಏನು, ಅಥವಾ ಎಲ್ ಐ ಸಿಯ ಕರ್ತವ್ಯವೇನು, ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವ ಮಾತಿಗಿದ್ದಂತಹ ತೂಕ ಏನು, ಅದೆಲ್ಲವನ್ನು ಬಿಟ್ಟು ತೀರಾ ವಿರುದ್ಧವಾಗಿ ಕೃತ್ರಿಮವಾಗಿ ಒಂದು ರೀತಿಯಲ್ಲಿ ಮೋಸ ಮಾಡುವುದನ್ನೇ ಉದ್ದೇಶವಾಗಿಟ್ಟುಕೊಂಡು ಅಥವಾ ಕೇವಲ ನಿರ್ಲಕ್ಷ್ಯ ಭಾವದಿಂದ ಹೀಗೆ ಘಟಿಸಿತು ಅಂತ ಅನ್ನುವ ಅಭಿಪ್ರಾಯ ಹೇಳ್ತಾರೆ. ಯಾಕೆ ಮಾಡ್ತಾರೆ ಎಲ್ ಐ ಸಿಯಲ್ಲಿ ಈ ಥರ? ಬಳಕೆದಾರರ ನ್ಯಾಯಾಲಯದಿಂದ ಅವರಿಗೆ 25,000 ರೂಪಾಯಿ ಬಡ್ಡಿ ಮತ್ತು ಸ್ವಲ್ಪ ಪೆನಾಲ್ಟಿ ಅಂಥೇಳಿ ಅವರಿಗೆ ಆಯಿತು. ಅದನ್ನು ಮರ್ಯಾದೆ ಆಗಿ ಕೊಟ್ಟು ತಮ್ಮ ಘನಸ್ಥಿಕೆಯನ್ನು, ಸ್ವಲ್ಪ ಉಳಿದಿರುವ ಘನಸ್ಥಿಕೆಯನ್ನು ಆದರೂ ಅವರು ರಕ್ಷಿಸಬಹುದಿತ್ತು, ಅದನ್ನು ಮಾಡಲಿಲ್ಲ. ಈ ಬಡ ಕುಟುಂಬ ಎಷ್ಟು ಕಷ್ಟ ಆಗಿದೆ, ಅವರಿಗೆ ಎಷ್ಟು ನೋವಾಗಿದೆ ಅಂತ ಗೊತ್ತಿದ್ದ ಮೇಲೂ ಈ ಜಿಲ್ಲಾ ಬಳಕೆದಾರರ ನ್ಯಾಯಾಲಯದಿಂದ ಬಂದ ತೀರ್ಪಿನ ವಿರುದ್ಧ ಕರ್ನಾಟಕ ರಾಜ್ಯ ನ್ಯಾಯಾಲಯಕ್ಕೆ ಅವರು ಅಪೀಲ್ ತಗೊಂಡು ಹೋದರು. ಅಲ್ಲಿ 3 ವರ್ಷಗಳ ಕಾಲ ನಡೀತು. ನೀವೇ ನೋಡಿ, ಇಂತಹ ಒಂದು ಬಡ ಕುಟುಂಬ ರಾಜ್ಯ ನ್ಯಾಯಾಲಯಕ್ಕೆ ಹೋಗಿ ಫೈಟಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆಯೋ? ಹಾಗಾದರೆ ಇವರ ಅರ್ಥ ಏನು? ಅವಳು ಬಿಡಬೇಕು, ಇದು ನನಗೆ ಆಗುವುದಿಲ್ಲ ಅಂತ ಹೇಳಿಬಿಡಬೇಕು. ಈಗ ನಾವು ಬಳಕೆದಾರರ ರಕ್ಷಣೆಗಾಗಿರುವ ಆರ್ಗನೈಸೇಷನ್ ಒಂದು ಸಂಸ್ಥೆ ಆಗಿದ್ದರಿಂದ ನಾವು ಅವರಿಗೆ ಒಂದು ಆಧಾರ ಸ್ತಂಭ ಕೊಟ್ಟು ನಾವು ಅಲ್ಲಿ ನಮ್ಮದೇ ಖರ್ಚಿನಲ್ಲಿ ಅವರಿಗೆ ಅಲ್ಲಿ ಒಂದು ಯೋಗ ಮಾಡಲಿಕ್ಕೆ ಆಯಿತು. ಅಲ್ಲಿ 3 ವರ್ಷಗಳ ಕಾಲ ಇದು ವ್ಯಾಜ್ಯ ನಡೆದು, ಯಾವುದು ವಾದ ವಿವಾದ ಎಲ್ಲ ನಡೆದು ನಾಳೆ ತೀರ್ಪು ಬರ್ತದೆ ಅಂತ ಹೇಳುವಾಗ ಮುಂಚಿನ ದಿನ ಇವರು ಇದರ ಕೇಸನ್ನು ವಿಡ್ರಾ ಮಾಡಿಕೊಂಡ್ರು. ಯಾಕೆ ಅಂತೇಳಿದರೆ, ಆ ತೀರ್ಪು ಬಂದ ನಂತರ ಅವರಿಗೆ ಗೊತ್ತಿತ್ತು ದೊಡ್ಡ ಪ್ರಮಾಣದಲ್ಲಿ ಪೆನಾಲ್ಟಿ ಹಾಕ್ತಾರೆ, ಮತ್ತೆ ಪೆನಾಲ್ಟಿ ಹಾಕಿದರೆ ಅದರ ನಂತರ ಅವಳಿಗೆ ಕೊಡಬೇಕಾಗ್ತದೆ. ಆ್ಯಕ್ಚುಲಿ 1.5 ಲಕ್ಷ ರೂಪಾಯಿ ಅವಳಿಗೆ ಸಿಗಬೇಕಿತ್ತು ಪೆನಾಲ್ಟಿ ಹಾಕಿ ಮತ್ತು 3 ವರ್ಷದ ಬಡ್ಡಿ ಸಹಿತ. ಆದರೆ ಮುಂಚಿನ ದಿವಸ, ಅಂದರೆ ಕಾನೂನಿನ ಪ್ರಕಾರ ಎನಿ ಟೈಮ್ ಅವರು ವಿಡ್ರಾ ಮಾಡ್ಕೊಳ್ಬೋದು, ಎನಿ ಸ್ಟೇಜ್ ದೇ ಕೆನ್ ವಿಡ್ರಾ, ಅವ್ರು ವಿಡ್ರಾ ಮಾಡಿಕೊಂಡ್ರು. ಆಗ ಇವಳಿಗೆ 57,000 ರೂಪಾಯಿ ಏನೋ ಸಿಕ್ಕಿತು, ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸ್ವಲ್ಪ ಸಣ್ಣ ಕೆಳಗಿನ ನ್ಯಾಯಾಲಯಕ್ಕೆ ಹಾಕಿದ ಸಣ್ಣ ಪೆನಾಲ್ಟಿ ಸೇರಿಸಿ ಸಿಕ್ಕಿತು. ಅಲ್ಲಿಯೂ ಅನ್ಯಾಯ ಮಾಡಿದರು. ಇಲ್ಲಿ ಒಂದು ವಿಚಾರ ಹೇಳ್ತೇನೆ ನಮಗೆ, ಅವಳಿಗೆ 57,000 ರೂಪಾಯಿ ಸಿಕ್ಕಿರಬಹುದು, ಬಳಕೆದಾರರ ಸಮಸ್ಯೆ ಪರಿಹಾರ ಆಗಿರ್ಬೋದು, ಆದರೆ ಮಾನವ ಹಕ್ಕುಗಳ ಸಮಸ್ಯೆ ಇಲ್ಲಿ ಪ್ರಾರಂಭ ಆದದ್ದು, ಪ್ರಾರಂಭವಾದ ಹಂತ ಇದು. ಯಾಕಂತೇಳಿದರೆ ನೋಡಿ, ಈ ಎಲ್ಲ ಪ್ರಕರಣಗಳಿಂದಾಗಿ ಇಡೀ ಕುಂದಾಪುರದ ಹಳ್ಳಿಗಳಲ್ಲಿ ಇವರ ಒಂದು ಬಗ್ಗೆ ಪ್ರಚಾರ ನಡೆಯಿತು ಅಂತೇಳಿದರೆ, ಇವರಿಗೆ ಏಡ್ಸ್ ಇದೆ ಅಂತ, ಈ ಕುಟುಂಬಕ್ಕೆ ಏಡ್ಸ್ ಇದೆ ಅಂತೇಳಿ. ನೀವೇ ನೋಡಿ, ಅವರ ಫೋಟೋ ಇದೆ, ಆ ಫೋಟೋದಲ್ಲಿ ನೋಡಿ, 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಹುಡುಗ, ಅವರನ್ನು ಯಾರು ಮದುವೆ ಮಾಡ್ಕೊಳ್ಳಿಕ್ಕೆ ಮುಂದೆ ಬರ್ತಾರೆ? ಇನ್ನು
ಅದಕ್ಕಾಗಿ ನಾವು ಅವರಿಗೆ ಮಾರ್ಗದರ್ಶನ ಕೊಟ್ಟಿವು. ರಾಷ್ಟ್ರೀಯ ಮಾನವ ಹಕ್ಕುಗಳ ಕಮಿಷನ್ ಏನಿದೆ, ಆಯೋಗ ಏನಿದೆ, ಆ ಆಯೋಗಕ್ಕೆ ನಾವು ದೂರು ನೀಡೋಣ ಅಂಥೇಳಿ. ಆಗ ಗಿರಿಜಾ ಪೂಜಾರ್ತಿಯವರು ಬಂದು ಹೇಳಿದರು, ಅಯ್ಯ ನಮಗೆ ಈಗ ಆದ ಅವಮಾನ ಸಾಕು, ಇನ್ನು ಮುಂದೆ ಇದನ್ನು ಎಳೆದು ಎಳೆದುಕೊಂಡು ಹೋಗಿ ಇಡೀ ನಮ್ಮ ಸಮಾಜಕ್ಕೆ ಎಲ್ಲರಿಗೂ ಗೊತ್ತಾದ ಮೇಲೆ ನಾವು ಏನು ಮಾಡಬೇಕು? ಹಾಗಾಗಿ ನಮಗೆ ಹೋರಾಟನೇ ಬೇಡ, ನಮಗೆ ಸಾಕಾಯಿತು, ಇಷ್ಟು ದೊಡ್ಡ ಸಂಸ್ಥೆಯೊಳಗೆ ನಾವು ಹೋರಾಟ ಮಾಡೋದಿದ್ದ ನಮಗೆ ನ್ಯಾಯ ಯಾರು ಕೊಡ್ತಾರೆ, ಈಗ ಸಿಕ್ಕಿದೆಯೇನೋ ಅದು ನ್ಯಾಯ ಅಂತ ನಾವು ತಿಳ್ಕೊಳ್ತೀವಿ ಅಂಥೇಳಿ ಅವರು ವಿಡ್ರಾ ಮಾಡಿಕೊಂಡ ಮೇಲೆ ನಮಗೆ ಏನು ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಮ್ಮ ಸಂಸ್ಥೆಯ ಒಂದು ತತ್ವದ ಪ್ರಕಾರ ಯಾರ ಬಗ್ಗೆ ಯಾರಿಗೆ ಹೋರಾಟ ಮಾಡಲಿಕ್ಕೆ ಖುಷಿ ಇಲ್ಲ ಅಥವಾ ಅನುಕೂಲ ಇಲ್ಲ ಅಂತಲ್ಲ, ಖುಷಿ ಇಲ್ಲ. ಯಾಕಂದರೆ ಅವರಿಗೆ ಖುಷಿ ಇಲ್ಲ, ಹೋರಾಟದಿಂದಾಗಿ ಸಂಸ್ಥೆ ಅಂದುಕೊಂಡಂತಹ ಧನಾಂಶಗಳಿಗಿಂತ ಋಣಾಂಶಗಳೇ ಹೆಚ್ಚಾಗ್ತದೆ ಅನ್ನುವ ಸಂದರ್ಭದಲ್ಲಿ ಹೋರಾಟವನ್ನು ಕೈಬಿಡ್ತೇವೆ. ನೋಡಿ, ಇದರಲ್ಲಿ ಇಲ್ಲಿ ಒಂದು ಇದು ಎಲ್ ಐ ಸಿ ಅವರಿಗೆ ಪಾಠ ಕಲಿಸಲಿಕ್ಕೆ ನಮಗೆ ಇದರಲ್ಲೂ ಆಗಲಿಲ್ಲ, ಅದು ಆ ದುಃಖ ಇದೆ ನಮಗೆ ಇನ್ನು. ಯಾಕಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗಿ ಅವರಿಂದ ಇವರಿಗೆ ಸರಿಯಾದ ಪಾಠ ಕಲಿಸಬೇಕಿತ್ತು, ಅದು ನಮ್ಮಿಂದ ಆಗಲಿಲ್ಲ ಎಂಬ ಖೇದ ನಮಗೆ ಇದೇ ಇದೆ. ಇವರಿಗೆ ನ್ಯಾಯ ಕೊಡಲಿಕ್ಕೆ ಎಷ್ಟುವರೆಗೆ ಆಯಿತು ಅದು ನನಗೂ ಹೇಳಲಿಕ್ಕೆ ಬರೋದಿಲ್ಲ. ಇದು ನ್ಯಾಯ ಅಂತ ನಾನು ಎಣಿಸುವುದಿಲ್ಲ. ಹಣವೇ ನ್ಯಾಯ ಅಂತಾದರೆ ಆ ನ್ಯಾಯ ಕೊಡ್ಬೋದೇನಾ? ಶಂಭು ಪೂಜಾರಿಯಂತಹ ಓರ್ವ ದುಡಿಮೆಯಲ್ಲಿದ್ದಂತಹ ಯುವಕ ತನ್ನ ಕುಟುಂಬವನ್ನು ತೊರೆದು ಯಾವುದೋ ಕಾರಣದಿಂದಲಾಗಿ ಇಹಲೋಕ ಯಾತ್ರೆಯನ್ನು ಮುಗಿಸಿದ ಬಳಿಕ ಆತನ ಬಗ್ಗೆ ಸಮರ್ಥಿಸಿಕೊಳ್ಳಲಾಗದಂತಹ ಒಂದು ಆರೋಪವನ್ನು ಲಿಖಿತ ರೂಪದಲ್ಲಿ ಮಾಡಿದಂತಹ ಎಲ್ ಐ ಸಿ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವುದನ್ನು ಧ್ಯೇಯವಾಕ್ಯವಾಗಿ ಇನ್ನೂ ಮುಂದುವರಿಸಿದೆ. ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರ ಹೋರಾಟದ ಹಾದಿಯಲ್ಲಿ ಇಷ್ಟೊಂದು ವಿವರಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಜೊತೆಗೆ ಸಮರ್ಪಿಸೋಣ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇದು ಇಂದಿನ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮ. ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವ ವಾಕ್ಯದಲ್ಲಿ ಯೋಗಕ್ಷೇಮವೇ ನಮ್ಮ ಜವಾಬ್ದಾರಿ ಅನ್ನುವ ಅರ್ಥಗಳು ಅಡಗಿವೆಯಾದರೂ ಯಾರ ಜವಾಬ್ದಾರಿ ಅನ್ನುವುದನ್ನು ನಾವು ನಿರ್ಧರಿಸಬೇಕಿದೆ. ನಮ್ಮ ಯೋಗಕ್ಷೇಮದ ಜವಾಬ್ದಾರಿ ನಮ್ಮಲ್ಲಿಯೇ ಇರಬೇಕು, ಇರುತ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಎಲ್ ಐ ಸಿಯ ಪಾಲಿಸಿಗಳನ್ನು ಭದ್ರವಾಗಿ ಎತ್ತಿಡುವ ಮತ್ತು ಅದಕ್ಕೆ ಬೇಕಾದಂತಹ ಮಾಹಿತಿಗಳನ್ನು ಕುಟುಂಬದ ಆಪ್ತರಲ್ಲಿ ಆದರೂ ಕನಿಷ್ಠ ಹಂಚಿಕೊಳ್ಳುವ ಜರೂರತ್ತು ಇದೆ. ಅವುಗಳಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಮ್ಮ ಯೋಗವನ್ನು, ನಮ್ಮ ಕ್ಷೇಮವನ್ನು ನಾವೇ ಕಾಯ್ದುಕೊಳ್ಳಬೇಕು ಅನ್ನುವ ವಿನಂತಿಯನ್ನು ಈ ಸಂಚಿಕೆಯ ಮೂಲಕ ಮಾಡ್ತಾ ನಿಮ್ಮೆಲ್ಲರಿಗೂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವುದನ್ನು ಮತ್ತೊಮ್ಮೆ ಹೇಳಿಕೊಂಡು ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬಹುಜನ ಹಿತಾಯ ಬಹುಜನ ಸುಖಾಯದ ಮೂಲಕ ನಾವು ನೀವು ಮುಖಾಮುಖಿಯಾಗೋಣ. ಅಲ್ಲಿವರೆಗೆ ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.